ನನಗೆ ಯಾರಾದ್ರು ಚೆನ್ನಾಗಿ ಮಾತಾಡ್ತೀರಾ ನನ್ನ ಪರವಾಗಿ. ಸಿನಿಮಾ ಯಾರಿಗೆ ಇಷ್ಟ ಆಯ್ತಿಲ್ಲಿ? ಓಕೆ, ನೀವೇ ಹೇಳಿ ಒಂದ್ ಎರಡು ವರ್ಡ್ ಹೇಗಿದೆ ಸಿನಿಮಾ ಅಂತ. ಬನ್ನಿ ನನ್ನ ಜೊತೆ ಯಾರಾದ್ರು ಬಂದು ಹೇಳಿ. ಬನ್ನಿ ಬನ್ನಿ, ಕಮ್ 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 ಕಮ್. ನೈಜದಿಂದ ಬಂದು ಕನ್ನಡ ಮೂವಿಯನ್ನ ನೋಡಿ, ಇದು ಮತ್ತೆ ಬ್ರಹ್ಮಚಾರಿ ಟೂ ಆಗ್ಲಿ, ಮತ್ತೆ ಅದು ಮಗು ತಗೊಂಡಿದ್ದು ಮುಂದೆ ಏನಾಗುತ್ತೆ ಅನ್ನೋದು. ಥ್ಯಾಂಕ್ ಯು. ಇದೇ ರಿಪೋರ್ಟು, ನಾನೇನು ಹೇಳಂಗಿಲ್ಲ. ಅಂದರೆ ಜನ ಎಂಜಾಯ್ ಮಾಡ್ತಿದ್ದಾರೆ, ನಗ್ತೆ. ನಾನೊಂದು ಮಾತು ಹೇಳಿದ್ದೆ, ಎರಡು ಗಂಟೆ ಹತ್ತು ನಿಮಿಷ ಏನು ಕೂರಿಸ್ತೀವೋ ಥಿಯೇಟ್ರ್ ಒಳಗಡೆ, ನಗಿಸ್ತೀವಿ, ಸಂತೋಷ ಕೊಡ್ತೀವಿ, ಕಣ್ಣಲ್ಲಿ ಎರಡನಿ ನೀರು ಹಾಕ್ಸ್ತೀವಿ. ನಾರ್ಮಲ್ ಸೀನ್ ಮಾಡ್ಬೇಕಾದ್ರೂ ಕಣ್ಣಲ್ಲಿ ನೀರು ಬರುತ್ತೆ ನಗ್ತಾ, ಆ್ಯಂಡ್ ಎಮೋಷ್ನಲ್ ಸೀನ್ ಮಾಡ್ಬೇಕಾದ್ರೂ ಕಣ್ಣಲ್ಲಿ ನೀರು ಬರುತ್ತೆ. ಆ ಲೆವೆಲ್ಗೆ ಎಂಜಾಯ್ ಮಾಡಿದ್ದಾರೆ ಜನ, ಆ್ಯಂಡ್ ಕಿರಿಚಿಕೊಂಡು ಚೀರಾಡಿಕೊಂಡು. ಆ್ಯಕ್ಚುಲಿ ಎಲ್ಲ ಸಿನಿಮಾಗಳಲ್ಲೂ ಕ್ಲೈಮ್ಯಾಕ್ಸಲ್ಲಿ ಫೈಟ್ ಇರುತ್ತೆ, ಆ ಫೈಟ್ಗೆ ಜನ ವೆಯ್ಟ್ ಮಾಡ್ತಿರ್ತಾರೆ. ಇದರಲ್ಲೂ ಒಂದು ಫೈಟ್ ಇದೆ, ಇದು ಡಿಫ್ರೆಂಟ್ ಫೈಟು, ಅದಕ್ಕೆ ವೆಯ್ಟ್ ಮಾಡ್ತಿರ್ತಾರೆ. ಎಲ್ಲ ಸಿನಿಮಾದಲ್ಲೂ ಆ್ಯಕ್ಷನ್ ಸೀಕ್ವೆನ್ಸ್ಗೆ ವಿಜುವಲ್ ಆಗ್ತಿರ್ತಾರೆ, ಈ ಸಿನಿಮಾದಲ್ಲಿ ಜನ ಲಾಸ್ಟ್ ಸೀನ್ಗೆ ವಿಜುವಲ್ ಆಗ್ತಿರ್ತಾರೆ. ಅದೇ ಈ ಸಿನಿಮಾದ. ಥ್ಯಾಂಕ್ ಯು. ಆ್ಯಂಡ್ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ, ಆ್ಯಂಡ್ ನೀವೇನಾಗ್ತಾ ಇದ್ದೀರಾ, ನೀವೆಲ್ಲರೂ ಖುಷಿಯಾಗಿದ್ದೀರಲ್ಲ, ಅದೇ ರಿಸಲ್ಟು ಅಲ್ಟಿಮೇಟಾಗಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರೂ ಆದಷ್ಟು ಬೇಗ ಆ ಸಿನಿಮಾ ನೋಡಿ, ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು. ಆ್ಯಂಡ್ ಎಲ್ಲ ಕಡೆ ಚೆನ್ನಾಗಿ ಹೋಗ್ತಾ ಇದೆ, ನಾನು ರಿಪೋರ್ಟ್ ತೊಗೊಂಡೆ, ಎಲ್ಲ ಕಡೆ ಹೌಸ್ಫುಲ್ ಆಗಿದೆ ಶೋಗಳು. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಕೋಆಪರೇಟ್ ಇರಲಿ, ಒನ್ ಮೋರ್ ನನ್ನ ಕರಿಯರಲ್ಲಿ ಈ ಥರದೊಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ, ನಿಮ್ಮಿಂದಾಗಿ ಅದು. ಯಾಕೆಂದ್ರೆ ನಾವು ಸಿನಿಮಾ ಮಾಡೋದು ನಮ್ಮ ಕೆಲಸ ಅಷ್ಟೇ, ಅದನ್ನು ಇಲ್ಲಿ ತಲುಪಿಸೋದು, ಇಲ್ಲಿ ತೊಗೊಂಡೋಗೋದು ನಿಮ್ಮಿಂದ. ಹಾಗಾಗಿ ಒಂದು ಒಳ್ಳೆ ಸಿನಿಮಾ ಆಗಿದೆ. ನಮ್ಮ ಪ್ರೊಡ್ಯೂಸರ್ಗೆ, ನಮ್ಮ ಹೀರೋಯಿನ್ಗೆ ಥ್ಯಾಂಕ್ಸ್. ಥ್ಯಾಂಕ್ ಯು. ಅಯ್ಯೋ, ನೆಕ್ಸ್ಟ್ ಏನು ಕ್ವಶನ್ ಕೇಳಬೇಡಿ. ಥ್ಯಾಂಕ್ ಯು, ಖುಷಿ ಆಗ್ತಿದೆ. ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಿ. ನಾವೆಲ್ಲರೂ ಇಂಟರ್ವ್ಯೂಸಲ್ಲೆಲ್ಲ ಹೇಳ್ತಾ ಇದ್ವಿ, ನಂಬಿ ನಮ್ಮನ್ನ ಅಂತ. ನಂಬಿ ಇಷ್ಟು ಜನ ಬಂದಿದ್ದಾರೆ, ಎಲ್ರಿಗೂ ಇಷ್ಟ ಆಯ್ತಾ? ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಸಿನಿಮಾ ನೋಡಿ, ಹೆಡ್ ಆಫ್ ದ ಫ್ಯಾಮಿಲಿ. ಎಲ್ಲರ ಪ್ರತಿಕ್ರಿಯೆ ನೋಡಿ ನಮಗೂ ತುಂಬ ಖುಷಿಯಾಯಿತು. ಸಿನಿಮಾ ಮಾಡಬೇಕಾದ್ರೆ ನಾವು ಮನೋರಂಜನೆ ಕೊಡೋಕ್ಕೆ ಅಂತಲೇ ಮಾಡಿದ್ದು. ಸೊ ಇವತ್ತು ಎಲ್ರಿಗೂ ಇಷ್ಟ ಆಗಿದೆ, ನನಗದೇ ಖುಷಿ ತಂದಿದೆ. ಎಸ್ಪೆಷಲಿ ಸತೀಶ್ ಅವರು ಈ ಪಾತ್ರಕ್ಕೆ ನಾವು ಯೋಚನೆ ಮಾಡಿದಾಗ ಅವರು. ಸೊ ಎಲ್ಲರೂ ನಾವು ಮುಂಚೆಯಿಂದನೇ ಹೇಳ್ಕೊಂಬಂದಿದ್ದೀನಿ, ಬ್ರಹ್ಮಚಾರಿ ಸತೀಶ್ ಅವರು ಇಲ್ಲದೆ ಇರಲಿಲ್ಲ. ಸೊ ಇವತ್ತು ಸತೀಶ್ ಅವರು ಇದನ್ನು ಒಪ್ಕೊಂಡು ಮಾಡಿರೋದ್ರಿಂದ ಈ ಮನೋರಂಜನೆ ಕೊಡೋಕ್ಕೆ ಸಾಧ್ಯ ಆಯಿತು. ಎಲ್ಲರೂ ಖುಷಿಪಟ್ಟಿರೋದು ನನಗೆ ತುಂಬ ಸಂತೋಷ ಕೊಟ್ಟಿದೆ. ತುಂಬ ಚೆನ್ನಾಗಿದೆ. ಈಗ ಒಂದು ಕಡೆ ಇನ್ನೊಂದು ಕಡೆ ಅನ್ನೋದೇನಿರಲ್ಲ, ಇಷ್ಟ ಆದರೆ ಎಲ್ಲ ಕಡೆಯೂ ಇಷ್ಟ ಆಗುತ್ತೆ. ಕಂಟೆಂಟ್ ಒಪ್ಕೊಂಡ್ರೆ ಎಲ್ಲ ಕಡೆಯೂ ಒಪ್ಕೊತಾರೆ. ಸೊ ಹಂಗಾಗಿ ಎಲ್ಲ ಕಡೆಯೂ ಚೆನ್ನಾಗಿದೆ. ಥ್ಯಾಂಕ್ ಯು. ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮಸ್ಕಾರ. ಇವತ್ತು ತ್ರಿವೇಣಿ ಚಿತ್ರಮಂದಿರದಲ್ಲಿ ಎಲ್ಲ ಸೇರಿ ಒಂದು ನಗೆ ಹಬ್ಬದ ಥರ ಇತ್ತು ನಮಗೆ. ನಾನು ಮೊದಲನೇ ಸಲ ಥಿಯೇಟ್ರಲ್ಲಿ ಕೂತ್ಕೊಂಡು ನಾನು ಇಷ್ಟೊಂದು ನಕ್ಕಿದ್ದೀನಿ ನಮ್ಮ ಸಿನಿಮಾನೇ ನೋಡ್ತಾ. ತುಂಬ ಖುಷಿಯಾಗುತ್ತೆ. ಎಲ್ಲರೂ ಖುಷಿಯಾಗಿದ್ದೀರಾ ಇವತ್ತು ನೋಡಿ? ಇಷ್ಟೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ನ ನಾವು ಥಿಯೇಟ್ರಲ್ಲಿ ಕೂತ್ಕೊಂಡು ಮಾಡೋದಕ್ಕೆ ನಮ್ಗೆ ಅವಕಾಶ ಆಗಿದೆ ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ರಿಂದ. ಸೊ ಇದರಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ಗಾಗಿರ್ಬೋದು, ಸತೀಶ್ ಅಣ್ಣವ್ರಿಗೆ, ಮತ್ತು ನಮ್ಮ ಚಂದ್ರಮೋಹನ್, ತುಂಬ ದೊಡ್ಡ ಕ್ರೆಡಿಟ್ ಹೋಗಬೇಕಾಗಿರೋದು ನಮ್ಮ ಡೈರೆಕ್ಟರ್ಗೆ ಚಂದ್ರಮೋಹನ್ ಸರ್ಗೆ. ಇಂಥ ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡಿ ಜನಗಳಿಗೆ ನಗುವಂಥ ಒಂದು ಸಿನಿಮಾನ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನನ್ನ ಕಡೆಯಿಂದ ಥ್ಯಾಂಕ್ ಯು ವೆರಿ ಮಚ್ ಸರ್.